ಕಲ್ಯಾಣ ಕರ್ನಾಟಕ ವೇದಿಕೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ದುಮ್ಮೆನಹಳ್ಳಿ ಶಿವಕುಮಾರ್ ಅವರು ನಾನು ಮೊನ್ನೆ ಏನು ನಾವು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಹೋರಾಟವನ್ನು ಮಾಡಿದ್ವಿ ಇದೇ ಪೆಟ್ರೋಲ್ ಡೀಸೆಲ್ ದಿನನಿತ್ಯದ ವಸ್ತುಗಳು ಯಥೇಚ್ಛವಾಗಿ ಹೆಚ್ಚಾಗುತ್ತಿರುವ ವಿರುದ್ಧ ಮೊನ್ನೆ ಏನು ನಾವು ಎತ್ತಿನ ಗಾಡಿ ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿದ್ದು ಅದನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೆಚ್ಚಳವಾಗುತ್ತಿದ್ದರೆ ಅತ್ಯಂತ ಉಗ್ರವಾಗಿ ಹಾಗೂ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲು ಸಿದ್ಧವಾಗುತ್ತಿದ್ದೇವೆ ಸರ್ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ಏನು ಒತ್ತಾಯ ಮಾಡ್ತೀರಾ ಸರ್ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಏನು ಸಾಮಾಜಿಕ ಕಳಕಳಿ ಸಾಮಾಜಿಕ ನ್ಯಾಯ ಅಂತ ಹೇಳಿ ಏನು ಚುಕ್ಕಾಣಿ ಹಿಡಿದಿದ್ದು ಅಧಿಕಾರ ಚುಕ್ಕಾಣಿಯ ಅವು ಎರಡನ್ನೂ ಮರ್ತಂತೆ ಕಾಣ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಏನು ಮಾಡಬೇಕು ಅನ್ನೋದನ್ನ ಬಿಟ್ಟು ಹೊರಗಡೆನವರಿಗೆ ಏನು ಮಾಡಬೇಕು ನಾನು ಎಲ್ಲಿ ಹೋಗಬೇಕು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಸಾಮಾನ್ಯ ಜನರಿಗೆ ಯಾವ ರೀತಿ ಬೆಲೆ ಏರಿಕೆ ಆಗುವುದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ವಿರುದ್ಧ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಂತೆ ಕಾಣ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಾವು ಅತ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ನರೇಂದ್ರ ಮೋದಿಯವರು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನ ಧ್ಯೇಯದೊಂದಿಗೆ ಅಧಿಕಾರ ಚುಕ್ಕಾಣಿ ಹಿಡ್ಕೊಂಡಿದ್ರು ಇಂದು ಅವರು ಶ್ರೀಮಂತರ ಪರವಾಗಿದ ಎಲ್ಲ ಅವರ ಕಾನೂನನ್ನು ಮಾಡ್ತಾ ಇದ್ದಾರೆ ಹೊರತು ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ಅವರು ಅನುಕೂಲವಾಗುವ ರೀತಿ ಮಾಡ್ತಾ ಇಲ್ಲ ಉದಾಹರಣೆಗೆ ದಿನನಿತ್ಯ ವಸ್ತುಗಳಾದ ತರಕಾರಿ ಹಾಲು ಇಂಥವು ಕಾರು ಅಟ್ಲೀಸ್ಟ್ GST ಹೊರತುಪಡಿಸಿ ಸಾಮಾನ್ಯ ಜನರು ಬಡ ಜನರಿಗೆ ಅತ್ಯಂತ ನೆಮ್ಮದಿಯ ಜೀವನವನ್ನು ನಡೆಸುವ ರೀತಿಯಲ್ಲಿ ಅವರು ಮಾಡಿಕೊಡಬೇಕು ಹಾಗೂ ಅವರು ಶ್ರೀಮಂತರ ಪರವಾಗಿ ಇರತಕ್ಕಂಥ ಅವರ ಧೋರಣೆಯನ್ನು ಹೊರತುಪಡಿಸಿ ಸಾಮಾನ್ಯ ಜನರಿಗೆ ಬಡ ಜನರಿಗೆ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ಈ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ.